हाय फ्रेंड्स, मस्तमगा डॉट कॉम गे स्वागत। ಈ ಸಾಮಾನ್ಯ ವ್ಯಕ್ತಿಯೊಬ್ಬ ಅಸಾಮಾನ್ಯ ಆಗ್ಬಿಟ್ಟ ಅನ್ನೋದ್ರ ಬಗ್ಗೆ ನೀವೆಲ್ಲ ಕೇಳಿರಬಹುದು, ಓದಿರಲೂಬಹುದು. ಹಾಗೆ ಸ್ವಂತ ಉದ್ಯಮೆ ಅಥವಾ ಬಿಸ್ನೆಸ್ ಮಾಡೋಕ್ಕೆ ಡಿಗ್ರಿಗಳ ಅಗತ್ಯ ಇಲ್ಲ, ಕೇವಲ ಬುದ್ಧಿಬಲ, ಪರಿಶ್ರಮ, ಸಾಧಿಸುವ ಛಲ, ಶ್ರದ್ಧೆ ಮತ್ತು ದೂರದೃಷ್ಟಿ ಇದ್ರೆ ಸಾಕು. ಯಾವುದೇ ಉದ್ಯಮದ ಬ್ಯಾಕ್ಗ್ರೌಂಡ್ ಇಲ್ಲದೆ ಹೋದರೂ ಕೂಡ, ಇನ್ವೆಸ್ಟ್ ಮಾಡೋಕ್ಕೆ ಹಣ ಇಲ್ಲದೆ ಹೋದರೂ ಕೂಡ, ಜೀವನ ಮಾಡೋಕ್ಕೂ ಕಷ್ಟ ಅನ್ನೋ ಪರಿಸ್ಥಿತಿ ಇದ್ದರೂ ಕೂಡ, ಒಬ್ಬ ಮನುಷ್ಯ ಯಶಸ್ವಿ ಉದ್ಯಮಿ ಆಗಬಹುದು, ಆಗಿದ್ದಾರೆ ಅನ್ನೋದನ್ನು ಕೂಡ ನೀವೆಲ್ಲ ಕೇಳಿರಬಹುದು. ಅಂತಹದೇ ಮತ್ತೊಂದು ವ್ಯಕ್ತಿತ್ವವನ್ನು ನಿಮ್ಮ ಮುಂದೆ ಪರಿಚಯಿಸುವ ಪ್ರಯತ್ನವೇ ಈ ವರದಿ. ಮುಂಬೈನ ಸ್ಲಮ್ನ ಬಡ ಕುಟುಂಬದಲ್ಲಿ ಹುಟ್ಟಿ ಬಾಲ್ಯ ವಿವಾಹದ ಅನ್ಯಾಯಕ್ಕೆ ಒಳಗಾಗಿ ವಿಷ ಕುಡಿದು ಸಾಯೋಕ್ಕೆ ಪ್ರಯತ್ನಪಟ್ಟಿದ್ದ ಕಲ್ಪನಾ ಸರೋಜ್ ಅನ್ನೋ ಹೆಣ್ಣುಮಗಳು ಇವತ್ತು $100 million ಒಡತಿಯಾದ, ಅಂದರೆ 100 crore rupees ಸಾಮ್ರಾಜ್ಯದ ಒಡತಿಯಾದ ಯಶಸ್ವಿ ಉದ್ಯಮಿಯಾದ ಕಥೆಯನ್ನು ಈ ವರದಿಯಲ್ಲಿ ಹೇಳ್ತೀವಿ. ಹಾಗಾಗಿ ಈ ವರದಿಯನ್ನು ಕಂಪ್ಲೀಟ್ ಆಗಿ ನೋಡಿ. ಮಹಾರಾಷ್ಟ್ರದ ರೋಪರ್ಖೇಡ ಅನ್ನೋ ಹಳ್ಳಿಯ ಬಡ ಹಿಂದುಳಿದ ವರ್ಗದ ಕುಟುಂಬದ ಪೊಲೀಸ್ ಪೇದೆ ಒಬ್ಬರಿಗೆ 5 ಜನ ಮಕ್ಕಳು, ಅದರಲ್ಲಿ 3 ಹೆಣ್ಣು 2 ಗಂಡು ಮಕ್ಕಳು. ಕಡು ಬಡತನದ ಕುಟುಂಬದಲ್ಲಿ ಜನಿಸಿದ 5 ಮಕ್ಕಳ ಪೈಕಿ ಹಿರಿಯವಳಾಗಿ ಹುಟ್ಟಿದವರೇ ಕಲ್ಪನಾ ಸರೋಜ್. ಬರೋಬ್ಬರಿ 7 ಜನರಿದ್ದ ಕುಟುಂಬಕ್ಕೆ ಕಲ್ಪನಾ ಸರೋಜ್ ಅವರ ಅಪ್ಪ ತರ್ತಾ ಇದ್ದ ಸಂಬಳ ಒಂದು ಹೊತ್ತಿನ ಊಟಕ್ಕೂ ಸಾಕಾಗ್ತಾ ಇರಲಿಲ್ಲ. ಅದರಲ್ಲೂ ಇದು 1960ರ ದಶಕ. ಅಂದಹಾಗೆ ಕಲ್ಪನಾ ಸರೋಜ್ ಅವರು ಹುಟ್ಟಿದ್ದು 1961ರಲ್ಲಿ. ಆಗ ಸಂಬಳ ಎಷ್ಟು ಬರ್ತಾ ಇತ್ತು, ಆಗ ಒಬ್ಬ ಕಾನ್ಸ್ಟೇಬಲ್ಗೆ ಸಂಬಳ 8 ರೂಪಾಯಿ ಬರ್ತಾ ಇತ್ತು ಅನ್ನೋದನ್ನು ನೀವೇ ಯೋಚನೆ ಮಾಡಿ. ಅಂದಹಾಗೆ ಆಗಿನ ಕಾಲದಲ್ಲಿ ಮುಂಬೈನ ಇಂತಹ ಬಡ ದಲಿತ ಕುಟುಂಬಗಳಲ್ಲಿ ಬಾಲ್ಯ ವಿವಾಹ ಸರ್ವೇ ಸಾಮಾನ್ಯ ಆಗಿತ್ತು. ಅಷ್ಟೊಂದು ಮಕ್ಕಳಿರುವಾಗ ಒಂದು ಹೊತ್ತಿನ ತುತ್ತಿಗೂ ಕಷ್ಟಪಡಬೇಕಾದ ಪರಿಸ್ಥಿತಿ ಇದ್ದ ಕಾರಣ ಹೇಗಾದರೂ ಮಗಳಿಗೆ ಮದುವೆ ಮಾಡಿ ಸಂಸಾರದ ಭಾರವನ್ನು ಕಮ್ಮಿ ಮಾಡಿಕೊಂಡ್ರೆ ಸಾಕು ಅನ್ನೋ ಮನಸ್ಥಿತಿ ಸರೋಜ್ ಅವರ ತಂದೆದು ಕೂಡ ಆಗಿತ್ತು. ಹೀಗಾಗಿ ಸರೋಜ್ಗೆ ಕೇವಲ 12 ವರ್ಷದ ಪುಟಾಣಿ ಬಾಲಿಯಾಗಿದ್ದಾಗ ಆಕೆಗಿಂತ 10 ವರ್ಷ ದೊಡ್ಡವನಾದ ವ್ಯಕ್ತಿಗೆ ಮದುವೆ ಮಾಡಿಕೊಡುವ ನಿರ್ಧಾರವನ್ನು ಕುಟುಂಬದವರು ಮಾಡಿಬಿಟ್ಟಿದ್ರು. ಹಾಗಂತ ಮದುವೆ ಆದ ನಂತರ ಕಲ್ಪನಾ ಸರೋಜ್ ಜೀವನ ಸುಖದ ಸುಪ್ಪತ್ತಿಗೆಯಾಗಲಿಲ್ಲ. ಅಲ್ಲಿಂದ ಮುಂದೆ ನಿಜಕ್ಕೂ ಕಲ್ಪನಾ ಸರೋಜ್ ಅವರ ಜೀವನ ಮುಳ್ಳಿನ ಹಾಸಿಗೆಯಾಗಿ ಬದಲಾಯಿತು. ಅತೀವ ದುಃಖದಿಂದ ಗಂಡನ ಮನಸ್ಸೇರಿದ ಸರೋಜ್ ಮದುವೆಯ ನಂತರ ಮುಂಬೈನ ಕೊಳಗೇರಿಯಲ್ಲಿ ಇದ್ದ ಮನೆಯೊಂದರಲ್ಲಿ ವಾಸ ಮಾಡಬೇಕಾಗಿ ಬಂತು. ಇದು ಸಾಲದೆಂಬಂತೆ ಗಂಡ ದಿನ ಕುಡಿದು ಮನೆಗೆ ಬರ್ತಾ ಇದ್ದ. ಜೊತೆಗೆ ಅತ್ತೆ ಮಾವನ ಕುಹಕ ಮತ್ತು ಟಾರ್ಚರ್ ಬೇರೆ, ಜೊತೆಗೆ ಹೊಡೆಯೋದು ಬಡಿಯೋದು ತುಂಬ ಸಾಮಾನ್ಯ ಆಗಿತ್ತು. ಇದೆಲ್ಲದರಿಂದ ಸರೋಜ್ ಅಕ್ಷರಶಃ ಬೇಸತ್ತು ಹೋಗಿದ್ರು. ಜೀವನದಲ್ಲಿ ಕೊರಗಿ ಬಳಲಿ ಬೆಂಡಾಗಿ ಹೋಗಿದ್ರು. ಮದುವೆಯಾಗಿ ಕೆಲ ದಿನಗಳಲ್ಲೇ ಮಗಳನ್ನ ನೋಡೋಕೆ ಅಂತ, ಅಂದರೆ ಸರೋಜನ್ನ ನೋಡೋಕೆ ಅಂತ ತಂದೆ ಗಂಡನ ಮನೆಗೆ ಬಂದರು, ಮಗಳ ಗಂಡನ ಮನೆಗೆ. ಸರೋಜ್ ವಾಸ್ತವ ಸ್ಥಿತಿಯನ್ನ ಕಂಡು ತುಂಬ ಬೇಜಾರಾದರು ತಂದೆ. ಗಂಡನ ಮನೆ ಸಾಕು, ಇಷ್ಟು ಚಿಕ್ಕ ವಯಸ್ಸಿನ ಮಗಳನ್ನ ರಣಹದ್ದುಗಳ ಕೈಗೆ ಕೊಟ್ಬಿಟ್ನಲ್ಲ ಅಂತ ನೊಂದಂತಹ ತಂದೆ ಮಗಳನ್ನ ವಾಪಸ್ ತಮ್ಮೊಂದಿಗೆ ಕರ್ಕೊಂಡು ಮನೆಗೆ ಹೋಗ್ಬಿಟ್ರು. ಆದರೆ ಸರೋಜ್ ಅವರಿಗೆ ಮಾನಸಿಕ ಹಿಂಸೆ ಅಷ್ಟಕ್ಕೆ ನಿಲ್ಲಿಲ್ಲ. ಅಕ್ಕಪಕ್ಕದ ಮನೆಯವರೆಲ್ಲ ಗಂಡ ಬಿಟ್ಟು ಬಂದ್ಬಿಟ್ಲು, ಗಂಡನ ಬಿಟ್ಟವಳು, ಕುಟುಂಬಕ್ಕೆ ಕಳಂಕ ಅಂತೆಲ್ಲ ಹೀಯಾಳಿಸೋಕೆ ಶುರು ಮಾಡಿದ್ರು ತಾಯಿ ಮನೆಗೆ ವಾಪಸ್ ಬಂದ್ಮೇಲೂ ಕೂಡ. ಇದರಿಂದ ತೀವ್ರ ಮನನೊಂದ ಸರೋಜ್ ತನ್ನ ಜೀವನವನ್ನು ಕೊನೆಗೊಳಿಸಬೇಕು, ಸಾಕು ಇಂಥ ಜೀವನ ಬೇಡ ಅಂತ ಹೇಳಿ ವಿಷ ತಗೊಂಬಿಟ್ರು. ಆದರೆ ಅದೃಷ್ಟವಶಾತ್ ವಿಷ ಅವರ ಜೀವವನ್ನು ಬಲಿ ಪಡೆಯೋ ಮುಂಚೆ ಅವ್ರನ್ನ ಉಳಿಸಲಾಯಿತು. ಈ ಘಟನೆಯ ನಂತರ ಇನ್ನು ಜೀವನದಲ್ಲಿ ತಾನೇನಾದರೂ ಕೂಡ ಬದುಕಿದ್ರೆ ಸಾಧಿಸಿಯೇ ತೀರಬೇಕು ಅಂತ ಕಲ್ಪನಾ ಸರೋಜ್ ನಿರ್ಧಾರ ಮಾಡಿದ್ರು. ನಿರ್ಧಾರ ಮಾಡಿದ್ದು ಸರಿ, ಆದರೆ ಹೇಗೆ ಅಂತ ಯೋಚನೆ ಮಾಡುವಾಗ ಅವರಿಗೆ ಹೊಳೆದಿದೆ ಟೈಲರ್ ಕೆಲಸ. ಹಾಗಾಗಿ ಮೊದಲಿಗೆ ಟೈಲರ್ ಆಗಿ ಕೆಲಸ ಮಾಡುವ ಸರೋಜ್ ಬಟ್ಟೆಗೆ 10 ರೂಪಾಯಿ ಅಂತ ದುಡಿಯೋಕೆ ಶುರು ಮಾಡಿದ್ರು ಆಗಿನ ಕಾಲದಲ್ಲಿ. ಆದರೆ ಬರೀ 10 ರೂಪಾಯಿಯಲ್ಲಿ ಕುಟುಂಬ ನಿರ್ವಹಣೆ ಕಷ್ಟ ಅಂತ ಅರ್ಥ ಆಗೋಕೆ ಅವರಿಗೆ ತುಂಬ ಟೈಮೇನು ಬೇಕಾಗಲಿಲ್ಲ. ಹೀಗಾಗಿ ತಾಯಿ ಮನೆಯಿಂದ ಮತ್ತೆ ಮುಂಬೈಗೆ ಸಿಟಿಗೆ ಹೋಗಿ ಬೇಕರಿಯೊಂದರಲ್ಲಿ ಕೆಲಸ ಮಾಡೋಕೆ ಶುರು ಮಾಡಿದ್ರು. ನಂತರದ ದಿನಗಳಲ್ಲಿ ಅಕೋಲದಲ್ಲಿದ್ದ ಸಂಬಂಧಿಕರು ಕೂಡ ಜೊತೆಯಾದರು. ಮುಂದೆ ಮುಂಬೈನಲ್ಲಿ 40 ರೂಪಾಯಿಗೆ ಸಣ್ಣ ಮನೆಯೊಂದನ್ನು ಬಾಡಿಗೆಗೆ ಪಡೆದು ಜೀವನವನ್ನು ಶುರು ಮಾಡಿದ್ರು. ಇದೆಲ್ಲ ಬಹಳ ಹಿಂದಿನ ಕತೆ. ಇದಾದ ಸ್ವಲ್ಪ ವರ್ಷಗಳ ನಂತರ ಸರೋಜ್ ಅವರ 2ನೇ ತಂಗಿ ಕಾಯಿಲೆಗೆ ತುತ್ತಾಗ್ತಾರೆ.
ಅವರ ಚಿಕಿತ್ಸೆಗೆ ಬೇಕಾದ ಹಣವನ್ನು ಹೊಂದಿಸೋಕೆ ಆಗದೆ ದುರದೃಷ್ಟವಶಾತ್ ತಂಗಿ ತೀರು ಹೋಗ್ತಾರೆ. ಈ ಘಟನೆ ಸರೋಜ್ಗೆ ದೊಡ್ಡ ಆಘಾತವನ್ನು ಉಂಟು ಮಾಡಿತು. ನನ್ನ ಕೈಲಿ ನನ್ನ ತಂಗಿಯನ್ನು ಉಳಿಸೋಕೆ ಆಗಲಿಲ್ಲ, ಹೀಗಾಗಿ ಈ ಪ್ರಪಂಚದಲ್ಲಿ ಬದುಕೋಕೆ ದುಡ್ಡಿನ ಅನಿವಾರ್ಯತೆ ಬಹಳ ಇದೆ, ಹೀಗಾಗಿ ನಾನು ದುಡ್ಡು ಮಾಡಿಯೇ ತೀರ್ತೀನಿ, ತುಂಬ ದುಡ್ಡು ಮಾಡ್ತೀನಿ ಅಂತ ಪಣ ತೊಡ್ತಾರೆ. ಮುಂದೆ ಆಗಿದ್ದೆಲ್ಲ ಇತಿಹಾಸ. ಜ್ಯೋತಿಬಾ ಪುಲೆ ಅವರ ಹೆಸರಲ್ಲಿ ಆಗ ನಡೀತಾ ಇದ್ದ ಒಂದು ಸ್ಕೀಮ್ ಅಡಿಯಲ್ಲಿ ಸರ್ಕಾರದಿಂದ ಲೋನ್ ಪಡೆಯೋ ಕಲ್ಪನಾ ಸರೋಜ್ ಪೀಠೋಪಕರಣದ ಮಾರಾಟದ ಅಂಗಡಿಯೊಂದನ್ನು ಶುರು ಮಾಡ್ತಾರೆ. ಇದು ಹೈ ಕ್ವಾಲಿಟಿ ಪೀಠೋಪಕರಣಗಳನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡೋ ಉದ್ದಿಮೆ ಆಗಿರುತ್ತೆ. ತಮ್ಮ ಅವಿರತ ಶ್ರಮದ ಮೂಲಕ ಸರೋಜ್ ಈ ಉದ್ಯಮದಲ್ಲಿ ತಕ್ಕ ಮಟ್ಟಿಗೆ ಯಶಸ್ಸನ್ನು ಗಳಿಸಿದರು. ನಂತರ ರಿಯಲ್ ಎಸ್ಟೇಟ್ಗೂ ಕೈ ಹಾಕೋ ಸರೋಜ್ ಹೆಚ್ಚು ಹಣ ಮತ್ತು ಜನಪ್ರಿಯತೆಯನ್ನು ಜೊತೆ ಜೊತೆಯಾಗಿ ಸಂಪಾದಿಸಿದರು. ಪೀಠೋಪಕರಣ ಆಯಿತು, ರಿಯಲ್ ಎಸ್ಟೇಟ್ ಆಯಿತು, ಮುಂದೇನು ಅಂತ ಸರೋಜ್ ಯೋಚನೆ ಮಾಡುತ್ತಿರುವಾಗಲೇ ಸ್ವಾತಂತ್ರ್ಯ ಹೋರಾಟಗಾರ ಗಾಂಧೀಜಿಯವರ ಅನುಯಾಯಿ ಕಾಮಿನಿಯವರು ಕಟ್ಟಿ ಬೆಳೆಸಿದ್ದ, ಆದರೆ ಆಗ ಅಳಿವಿನಂಚಿಗೆ ಬಂದು ನಿಂತಿದ್ದ ಕಾಮಿನಿ ಕಂಪನಿಗಳಲ್ಲಿ ಒಂದಾಗಿದ್ದ ಕಾಮಿನಿ ಪೈಪ್ಸ್ನ ಚೇರ್ಮನ್ ಆಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಇದು ಸರೋಜ್ ಜೀವನದ ಬಹುದೊಡ್ಡ ಮೈಲಿಗಲ್ಲು. ಅಲ್ಲಿಂದ ನಿರಂತರವಾಗಿ ಹಗಲು ರಾತ್ರಿ ದುಡಿದು ಕಾಮಿನಿ ಪೈಪ್ಸ್ ಕಂಪನಿಯನ್ನು ಮೇಲೆತ್ತಾರೆ. ಮುಳುಗಿ ಹೋಗೋ ಸ್ಥಿತಿಗೆ ಬಂದಿದ್ದ ಕಂಪನಿಗೆ ಮರುಜೀವ ಕೊಟ್ಟಿದ್ದು ಮಾತ್ರವಲ್ಲದೆ ಯಶಸ್ವಿಯಾಗಿ ಬೆಳೆಸ್ತಾರೆ. ದೂರದೃಷ್ಟಿ, ಶ್ರದ್ಧೆ ಮತ್ತು ಅವಿರತ ಶ್ರಮ ಅವರಿಗೆ ಒಬ್ಬ ಉದ್ಯಮಿಯಾಗಿ ಬಹುದೊಡ್ಡ ಯಶಸ್ಸನ್ನು ತಂದುಕೊಟ್ಟಿದೆ. ಇದೆಲ್ಲದರ ಪರಿಣಾಮ ಕಲ್ಪನಾ ಸರೋಜ್ ಅವರು ಇವತ್ತು $112 million ಒಡತಿ, ಅಂದರೆ ಸುಮಾರು 842 crore rupees ಒಡತಿ. ಒಂದು ಕಾಲದಲ್ಲಿ ಸ್ಲಮ್ನಲ್ಲಿ ಬಾಲಿಕಾ ವಧು, ಇಂದು ಬಿಸ್ನೆಸ್ ಲೋಕದ ಸೂಪರ್ ಸ್ಟಾರ್. ಇದನ್ನೆಲ್ವಾ ಸಕ್ಸಸ್ ಅನ್ನೋದು? ಈಗ ಮಾದರಿ ಉದ್ಯಮಿ ಆಗಿರೋ ಸರೋಜ್ರ ಕೀರ್ತಿಗೆ ಕಳಶದ ರೂಪದಲ್ಲಿ ಭಾರತ ಸರ್ಕಾರ ಅವರಿಗೆ 2013 ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ. ಅಷ್ಟೇ ಅಲ್ಲ, ಭಾರತ ಸರ್ಕಾರದ ಸ್ವಾಯತ್ತ ಸಂಸ್ಥೆಯಾದ ಭಾರತೀಯ ಮಹಿಳಾ ಬ್ಯಾಂಕ್ನ ಬೋರ್ಡ್ ಆಫ್ ಡೈರೆಕ್ಟರ್ ಆಗಿ ಕೂಡ ಕಲ್ಪನಾ ಸರೋಜ್ ಅವರನ್ನು ಆಯ್ಕೆ ಮಾಡಲಾಗಿತ್ತು. ಜೊತೆಗೆ ಸ್ಲಮ್ ಜೀವನ ನೋಡಿ ಕಷ್ಟದಲ್ಲೇ ಬೆಳೆದು ಬಾಲ್ಯ ವಿವಾಹದ ಅನ್ಯಾಯಕ್ಕೊಳಗಾಗಿ ವಿಷ ಕುಡಿದಿದ್ದ ಚಿಕ್ಕ ಹುಡುಗಿ ಈಗ ಬೆಂಗಳೂರಿನ ಪ್ರತಿಷ್ಠಿತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನ ಬೋರ್ಡ್ ಆಫ್ ಗವರ್ನರ್ ಆಗಿ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಸಾಮಾನ್ಯರಲ್ಲಿ ಅಸಾಮಾನ್ಯರಾಗೋದು ಅಂದರೆ ಹೀಗೇನೆ. ಕಲ್ಪನಾ ಸರೋಜ್ ಅವರ ಕಥೆ ನಿಮಗೆ ಇಷ್ಟ ಆಗಿದ್ರೆ, ನಿಮ್ಮಲ್ಲಿ ಒಂದು ಸ್ಫೂರ್ತಿಯ ಚಿರುಮೆಯನ್ನು ಚಿಮ್ಮಿಸಲು, ಆ ಸೆಲೆ ಒಸರಲು ಈ ವಿಡಿಯೋ ಕಾರಣ ಆಗಿದ್ರೆ, ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಪ್ರೀತಿ ಪಾತ್ರರಿಗೂ ಶೇರ್ ಮಾಡಿ, ಹಾಗೆ mastmaga.com ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.